ನಮಸ್ಕಾರ. ಕಿಸಾನ್ ವಾರ್ತೆ ಡಾಟ್ ಕಾಮ್ಗೆ ಸ್ವಾಗತ. ನಾನು ಶರಣಯ್ಯ ಸ್ವಾಮಿ. ಈ ಯುಗ ಏನಿದ್ದರೂ ಹೈಬ್ರಿಡ್ಗಳ ಯುಗ. ತರಕಾರಿಯಲ್ಲಿ ಹೈಬ್ರಿಡ್ ಇರುತ್ತೆ, ಎಲ್ಲದರಲ್ಲಿ ಹೈಬ್ರಿಡ್ ಇರುತ್ತೆ, ಟೊಮಾಟೋದಲ್ಲಿ ಹೈಬ್ರಿಡ್ ಇರುತ್ತೆ. ಹೈಬ್ರಿಡ್ ಬೆಳೆಗಳ ಮಧ್ಯದಲ್ಲಿಯೂ ಕೂಡ ದೇಶೀಯವಾಗಿರ್ತಕ್ಕಂತಹ ತಳಿಗಳನ್ನು ಕೆಲವರು ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ, ಅದರಲ್ಲೂ ಕೂಡ ಲಾಭದಾಯಕ ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಏನು ಸ್ಥಳೀಯವಾಗಿರ್ತಕ್ಕಂಥ ಬೀನ್ಸನ್ನು ಬೇಲೂರು ತಾಲೂಕಿನ ಹಳೆಬೀಡಿನ ಹೋಬಳಿಯ ಮಹೇಶ್ರವರು ಸಂಗ್ರಹಿಸಿದ್ದಾರೆ. ಇವರ ಒಂದು ಯಾವ ರೀತಿ ಟೊಮಾಟೋದನ್ನು ಬೆಳೆದಾಗ ಟೊಮಾಟೋದಲ್ಲಿರ್ತಕ್ಕಂತಹ ಏನು ಅವರೇನು ಟೊಮಾಟೋ ಬೆಳೆಗಾಗಿ ಬೆಳೆದಿರ್ತಕ್ಕಂತಹ ತಂತಿ ಇರ್ಬೋದು, ದಾರ ಇರ್ಬೋದು, ಆ ಮೂಲಭೂತ ಸೌಕರ್ಯವನ್ನು ಆ ಬೆಳೆಯಲ್ಲೂ ಕೂಡ ಸದುಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಸಮಯವನ್ನು ಸದುಪಯೋಗ ಮಾಡಿಕೊಂಡಿದ್ದಾರೆ. ಆ ಮೂಲಕ ಸ್ಥಳೀಯವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವರ ಒಂದು ಸಮಗ್ರ ಈ ಒಂದು ಕೃಷಿ ಚಿತ್ರಣವನ್ನು ಕಿಸಾನ್ ವಾರ್ತೆ ಡಾಟ್ ಕಾಮ್ ಈ ಮೂಲಕ ಪ್ರಸ್ತುತಪಡಿಸುತ್ತದೆ. ಕಿಸಾನ್ ವಾರ್ತೆ ಡಾಟ್ ಕಾಮ್ಗೆ ತಮ್ಮ ಸ್ವಾಗತ. ಈ ಮೂಲಕ ನಮ್ಮ ನೋಡುಗರಿಗೆ ತಮ್ಮ ಪರಿಚಯ ಆಗಬೇಕು. ನನ್ನ ಹೆಸರು ಮಹೇಶ್ ಅಂತ, ಚಿನಾಯಕ್ನಲ್ಲಿ ಹಳೆಬೀಡು ಹೋಬಳಿ ಬೇಲೂರು ತಾಲೂಕು. ತಮ್ಮದೆಷ್ಟು ಇದೆ ಜಮೀನು? ನಮ್ದು ಒಂದು 5 ಎಕರೆ ಇದೆ. ಏನೇನು ಬೆಳೆ ಮಾಡ್ತಿದ್ದೀವಿ? ಟೊಮೊಟೊ, ತಡ್ನಿ, ಅಲಸಂದಿ, ಇದು ನಾಟಿ ಸೋಸಾ ಬೀನ್ಸು, ಆಮೇಲೆ MZ. ಇದು ವಿಶೇಷತೆ ಅಂದ್ರೆ ಟೊಮೊಟೊ ಹಾಕಿದ್ದು ಮುಂಗಾರು ಫಸ್ಟ್ ಹಂತದಲ್ಲಿ ಟೊಮೊಟೊ ಹಾಕಿದ್ದಕ್ಕೆ ಅರ್ಧ ಎಕರೆಗೆ ಹಾಕಿದ್ವಿ, ಒಂದು 3,000 ಗಿಡ. ಅದು ಅದರಲ್ಲಿ ನಮಗೆ ಈ ತಂತಿ ಎಲ್ಲ ಬಿಟ್ಟಿದ್ದಕ್ಕೆ ಅದರಲ್ಲಿ ನಮಗೆ ಒಂದು 3 ಲಕ್ಷ ರೂಪಾಯಿ ಆದಾಯ ಆಯ್ತು ಈ ಸಲ ಟೊಮೊಟೊದಲ್ಲಿ. ಆಮೇಲೆ ಈಗ ನಮ್ಮ ನಾಟಿ ಇದು ಅಂಗಡಿಲಿ ಸಿಗೋದಿಲ್ಲ, ನಾವು ಸ್ವಂತ ನಮ್ಮ ಹಳೆ ಸೋಸಾ ಬೀನ್ಸ್ ಅಂತ ಇದು ಗಂಟ್ಕದ್ದು ಕಾಳು ಅಂತ ನಾಟಿದ್ದು ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ನಾವೇ ಸ್ವಂತ ಬೀಜ ಹಾಕಿ ಮತ್ ಖರ್ಚು ಕಿತ್ತು ಮಾಡೋದಕ್ಕಿಂತ ಇದಕ್ಕೆ ಟೊಮೊಟೊ ಕಡ್ಡಿಗೆ ಹಚ್ಚಿರೋದು ಕಡಿಮೆ ಖರ್ಚಲ್ಲಿ ಒಂದು 50 ರೂಪಾಯಿ, ಕನಿಷ್ಠ ಅಂದ್ರೆ 50 ರೂಪಾಯಿ ಕೆಜಿ ಹೋಗುತ್ತೆ. ನಾಟಿ ಮಾಡಿದ ಬೀಜ ಊರಿದ ಎಷ್ಟು ಬೀಜ ಊರಿದ್ದು? ಗೇಣಿಂದ ಗೇಣಿಗೆ 2 ಕಾಳು, 4 ಅಡಿ ಅಂತರ, ಕಾಳಿಂದ ಕಾಳಿಗೆ ಅಂತರ 1 ಅಡಿಗೆ 2 ಕಾಳು ಹಾಕಿದೀವಿ. ಸ್ವಂತ ಮನೇಲೆ ಮಾಡ್ಕೊಂಡೋ, ಇದರಲ್ಲೇ ಮತ್ತೆ ಉಳ್ಕೊಂತಲ್ಲ ಅದೇ ಬೀಜ ಮಾಡ್ಕೊಂಡಿದೀವಿ. ಬೀಜ ಊರಿದ ಎಷ್ಟಿದೆ ಇದಕ್ಕೆ? ಇದು ಸ್ಟಾರ್ಟ್ ಆಗುತ್ತೆ, ಇದು ಬೀಜ ಊರಿದ 1.5 ತಿಂಗಳಿಗೆ ಕಟಾವಿಗೆ ಬರುತ್ತೆ. ಎಷ್ಟು ಬೇರೆ ಕಟಾವ್ ಮಾಡಬಹುದು? ಇದು 3 ಕುಯಿಲ್ ಕಟಾವ್ ಮಾಡಬಹುದು. 3 ಕುಯಿಲ್? 3 ಕುಯಿಲ್ ಒಳ್ಳೇದು ಚೆನ್ನಾಗಿ ಬರೋದು 3 ಕುಯಿಲ್ ಬರುತ್ತೆ. ಈಗ ಒಂದು 1/2 ಎಕರೆಗೆ ಎಷ್ಟು ಬರ್ಬೋದು? 1/2 ಎಕರೆಗೆ ಇದು ಒಂದ 15 ಕ್ವಿಂಟಲ್ ಬರುತ್ತೆ. ಒಂದ್ ಕೆಜಿ ಎಷ್ಟು ಮಾರಾಟ? ಒಂದ್ ಕೆಜಿ ಕನಿಷ್ಠ ಅಂದ್ರೆ 50 ರೂಪಾಯಿ ಹೋಗುತ್ತೆ, ಬೇಡಿಕೆ ಇದ್ರೆ 60-70 ರವರೆಗೂ ಹೋಗುತ್ತೆ. ಅಂದ್ರೆ ಒಂದ್ 1/2 ಎಕರೆಗೆ ಎಷ್ಟು ನಿರೀಕ್ಷೆ ಮಾಡ್ತೀರಾ? 1/2 ಎಕರೆಗೆ ಇದು ಸರ್, ಇದು 1/2 ಎಕರೆಗೆ ಕನಿಷ್ಠ ಅಂದ್ರೆ ನಮಗೆ ಒಂದ್ 70,000 ರೂಪಾಯಿ ಅದೇ ಸಿಗುತ್ತೆ. 70,000 ಸಿಗುತ್ತೆ 3 ತಿಂಗಳಲ್ಲಿ? 3 ಅಲ್ಲ, 1.5 ತಿಂಗಳಿಗೆ ಸಿಗುತ್ತಾ ಹೋಗುತ್ತೆ. ಇದು ಇದು ಹಾಕ್ಬಿಟ್ಟಿ 1.5 ತಿಂಗಳ ಐತೆ, ಇನ್ನು 15 ದಿನದೊಳಗೆ ಬರುತ್ತೆ. ಬೆಳೆ ಚೆನ್ನಾಗಿದೆ. ಈ ತರ ಬರ್ತಾರೆ ಇದು? ಈ ಹಂತಕ್ಕೆ ಬಂದಾಗ ಕಟಾವ್ ಮಾಡೋದು. ಇದನ್ನ ತೋರ್ಸನ್ ಸರ್, ಈ ತರ ಹಿಂಗೆ ಸೋಸ್ಬಿಟ್ಟು ಹಿಂಗೆ ಊಟಕ್ಕೆ ಈ ತರನೇ ಹಾಕೋದು, ತುಂಬಾನೇ ಹೆಲ್ದಿ ಇರುತ್ತೆ. ಈ ತರನೇ ಹಾಕೋದು. ಜವಳಿಕಾಯಿ ಮುರಿದಂಗೆ ಮುರಿಯೋದು? ಜವಳಿಕಾಯಿ ಮುರಿದಂಗೆ, ನಾಟಿ ಜವಳಿಕಾಯಿ ಹಿಂಗೆ ಮುರಿದು ಇದು ನಾಟಿ ಗಂಟ್ಕದ್ದು ಬೀನ್ಸ್ ಈ ತರನೇ ಮುರಿಯೋದು. ಆಮೇಲೆ
ಈಗ ಅಂತಕ್ಕೆ ಬಂದ ಕಟಾವ್ ಮಾಡೋದು, ಈ ಹಳದಿ ಬಂದ ಕಟಾವ್ ಮಾಡೋದು, ಈ ಹಳದಿ ಹಳದಿ ಮತ್ತೆ ಈ ಕಡೆ ಹಸಿರು ಎರಡೂ ಮಿಕ್ಸ್ ಅಲ್ಲಿ ಇದ್ದಾಗೆಲ್ಲ ಕಟಾವ್ ಮಾಡ್ಬೇಕು. ಅದು ಈಗ ಎರಡು ಕುಚ್ ಬರುತ್ತೆ ಅವಾಗ. ಆಮೇಲೆ ಒಂದು ಪೂರ್ತಿ ಈ ತರ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಈ ತರ ಕಾಳನ್ನು ಬಿಡಿಸಿ ಹಾಕಿ, ಈ ತರ ಕಾಳನ್ನು ಬಿಡಿಸಿ ಹಾಕಿ ತಿನ್ಲು ತಿನ್ನಕ್ಕು ಚೆನ್ನಾಗಿರುತ್ತೆ. ಈ ತರ ಕಾಳು ಬಿಡಿಸ್ಬಿಟ್ಟು, ಈ ತರ ಕಾಳು ಬಿಡಿಸ್ಬಿಟ್ಟು ಹಿಂಗ ಇದನ್ನು ಹಾಕ್ಬೋದು ಊಟಕ್ಕೆ. ಬೀಜನ ಮಾಡ್ಕೋಬಹುದು. ಮತ್ತೆ ಹೆಚ್ಚಿಗೆ ತಳ್ಳಾದವ ಮತ್ತೆ ನಾವು ಬೀಜಕ್ಕೆ ಅದ್ರಲ್ಲಿ ಒಳ್ಳೊಳ್ಳೆ ಕಾಳು ಬಳಸ್ಕೋಬಹುದು. ಮತ್ತೆ ಮುಂದೆ ಬೆಳಿಗ್ಗೆ ಪ್ರತಿ ವರ್ಷ ಹಾಕ್ತೀರಿ? ಪ್ರತಿ ವರ್ಷ ಪ್ರತಿ ಟೊಮೆಟೊ ಕಟಾವ್ ಮಾಡಿದ್ಮೇಲೆ ಇದು ಹಾಕಿ ಹಾಕ್ತಿವಿ. ಮತ್ತೆ ನಮಗೆ ಉಳಿತಾಯ ಏನು ಅಂದ್ರೆ ದಡಿ ದಾರ ಆಲ್ರೆಡಿ ತಂತಿ ಬಿಟ್ಟಿರ್ತೀವಲ್ಲ, ಬರೀ ನಾವು ಕಾಳು ಹಾಕೋದು ಕಟಾವ್ ಮಾಡೋ ಅಂತ ಬಿಟ್ಟರೆ ಕೆಲಸ ಇನ್ನೇನು ಇಲ್ಲ. ಇದಕ್ಕೆ ಮೇಂಟೆನೆನ್ಸ್ ಹೆಂಗ್ ಅಂತೀರಿ? ಮೇಂಟೆನೆನ್ಸ್ ಬಹಳ ಈಸಿ. ಒಂದ್ ಸ್ವಲ್ಪ ಫರ್ಟಿಲೈಸ್ ಏನಾದ್ರು ಡಿ ಎ ಪಿ ಹಾಕೋಬಿಟ್ರೆ ಹಂಗೆ ಆಲ್ರೆಡಿ ಹಾಕಿರ್ತೀವಿ ಟೊಮೆಟೋಗೆ, ಅದರಲ್ಲೇ ಬರುತ್ತೆ. ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಹಂಗೆ. ರೋಗ ಏನಿಲ್ಲ. ಹಳದಿಗೆ ಒಂಚೂರು ಬೇವಿನೆಣ್ಣೆ ಉಳುಕ್ಕೆ ಬೇವಿನೆಣ್ಣೆ ಹೊಡ್ಕೊಂಡ್ರೆ ಸಾಕು. ನಾವು ಇದಕ್ಕೆ ಔಷಧಿನೇ ಫ್ರೈ ಮಾಡಿಲ್ಲ, ಒಂದೇ ಒಂದು ಫ್ರೈ ಬರೀ ಉಳುಕ್ಕೆ ಅಷ್ಟರಲ್ಲೇ ಬರುತ್ತೆ. ಗೊತ್ತಾಗಿಲ್ಲ ಮೊದಲಿಂದಲೂ. ಈಗ ನಾವು ಟೊಮೆಟೊ ಬೆಳೆಯೋದ್ರಿಂದ ಇದ್ದಲು ಮುಂಚೆ ತಂತಿ ಬಿಡದಿದ್ದಾಗ್ಲು ಹಂಗೆ ಹತ್ತಿ ಸಾಯಿಗುಣಿಗೆ ಹತ್ತಿ ಹಾಕರಲ್ಲಿ ಹಿಂದೆ ಹತ್ತಿ ಸಾಯಿಗುಣಿಗೆ ಹಾಕಿದ್ವಿ. ಅವಾಗಿಂದಲೂ ಕಾಳು ಇದು. ಈಗ ಏನಂದ್ರೆ ಈಗ ಇದು ಕೊನೆಯದಿದು, ಇದು ಲಾಸ್ಟ್ ಕಟಾವ್ ಮುಗ್ದೋಗಿರೋದು. ಮೂರು ಬೀಡ್ ಕುಯ್ದು ಕಟಾವ್ ಆಗಿರೋದು ಇದು. ನಾವು ಮುಂಚೆಗೆ ನಮ್ಮ ಅಪ್ಪ ನಮ್ಮ ಅಮ್ಮರ ಕಾಲದಲ್ಲಿ ನಮ್ಮ ಅಪ್ಪರ ಕಾಲದಲ್ಲಿ ಸಾಯಿಗುಣಿಗೆ ಹತ್ತಿಗೆ ಹಾಕರೋ, ಈಗ ತಂತಿಗೆ ಎಂ ಜೆಡ್ ತರನೇ ಇಂಪ್ರೂವ್ ಮಾಡ್ಕೊಂಡು ಹಾಕಿ